ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಕುಕಿಂಗ್ ಚಾನಲ್ ಎಲ್ಲರಿಗೂ ಸುಸ್ವಾಗತ. ಇವತ್ತು ಹಸಿ ತೊಗರಿ ಕಾಳಿನ ಬಸ್ಸಾರನ್ನು ಮಾಡುತ್ತಿದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಸಿ ತೊಗರಿ ಕಾಳು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಹುಳಿ ಪುಡಿ, ಕುಕಿಂಗ್ ಆಯಿಲ್, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಹುಣಸೆಹಣ್ಣು, ಇದು ಸುಟ್ಟ ಈರುಳ್ಳಿ ಮತ್ತು ಸುಟ್ಟ ಬೆಳ್ಳುಳ್ಳಿ, ಇದು ಹಸಿ ಈರುಳ್ಳಿ, ಜೀರಿಗೆ ಹಾಗೂ ಮೆಣಸು ಹಸಿ ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದೆ. ಒಗ್ಗರಣೆಗೆ ಕಾಳಿನ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಕೊಬ್ಬರಿ ತುರಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ ಪೌಡರ್ ಹಾಗೂ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಇವಾಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಿಸಿನೀರನ್ನು ಬಾಯಿಗೆ ಇಟ್ಕೊಂಡಿದ್ದೆ ಕಾಳನ್ನ ತೊಳ್ಕೊಳ್ಳೋಕ್ಕೆ. ಈಗ ಕಾಳಿಗೆ ಬಿಸಿನೀರು ಹಾಕೋತಿದ್ದೆ, ಬಿಸಿನೀರಲ್ಲಿ ಈ ಕಾಳನ್ನ ತೊಳ್ಕೊಬೇಕು. ಈಗ ಕಾಳನ್ನ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು. ಮೊದಲಿಗೆ ತಪ್ಪಲಾಗಿ ನೀರು ಇಟ್ಕೋಬೇಕು, ನಂತರ ಕಾಳುಗಳನ್ನ ಅದಕ್ಕೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಈಗ ಕಾಳು ಚೆನ್ನಾಗಿ ಬಾಯ್ಲ್ ಆಗಲಿ, ತಟ್ಟೆನ ಮುಚ್ಚೋಣ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಸುಟ್ಟಿರುಳ್ಳಿ, ಸುಟ್ಟ ಬೆಳ್ಳುಳ್ಳಿ, ಹಸೆ ಈರುಳ್ಳಿ, ಹಸೆ ಬೆಳ್ಳುಳ್ಳಿ, ಜೀರಿಗೆ ಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಇವನ್ನೆಲ್ಲ ಮಿಕ್ಸಿ ಜಾರ್ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಕಾಳು ಬೆಂದಿದೆ, 20 ನಿಮಿಷ ಆಗಿದೆ ಕಾಳು ಬೇಯೋಕ್ಕೆ ಟೈಮಿಂಗ್ಸು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಇದು ರುಬ್ಬಾಗಿದೆ ಮಸಾಲ, ಅದಕ್ಕೆ ಹುಳಿ ಪೌಡ್ರ್ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಈಗ ಮಸಾಲನ ನೀರು ಹಾಕ್ಕೊಂಡು ಕೈಯಲ್ಲಿ ಕಲಸ್ಕೋಬೇಕು ಗಂಟೆ ಇಲ್ದಂಗೆ. ಈಗ ಆ ಮಸಾಲನ ಆಗಲೇ ಕಾಳು ಬೇಯಿಸಿತ್ತಲ್ಲ ಆ ನೀರಿಗೆ ಹಾಕ್ಕೋಬೇಕು. ಇವಾಗ ಮಸಾಲಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು. ಈಗ ಒಂದು ಸ್ಟೋವ್ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕಿಂಗ್ ಆಯಿಲ್ ಹಾಕ್ಕೋಬೇಕು. ಈಗ ಸಾಸಿವೆ ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಈಗ ಒಗ್ಗರಣೆ ಹಾಕ್ಕೊಂಡಿರೋದನ್ನ ಬಸ್ಸಾರಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತಪ್ಪಲೆ ಕುಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, ಸಾಸಿವೆ, ಬ್ಯಾಡಿಗೆ ಮೆಣಸಿನ್ಕಾಯಿ. ಖಾರ ಬೇಗ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು, ಈರುಳ್ಳಿ, ಇವಾಗ ಈರುಳ್ಳಿ ಬೆಂದಿದೆ ಅದಕ್ಕೆ ಕಾಳು ಹಾಕ್ಕೊಳ್ಳೋಣ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ಧನಿಯಾ ಪೌಡರ್. ಧನಿಯಾ ಪೌಡರ್ ಹಾಕೋದ್ರಿಂದ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಅದಕ್ಕೆ ಗರಂ ಮಸಾಲ ಕೂಡ ಮಿಕ್ಸ್ ಆಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರು ಮಳ್ತಾ ಇದೆ, ಘಮ ಘಮ ಪರಿಮಳ ಬರ್ತಾ ಇದೆ ಬಸ್ಸಾರಿನ ಪರಿಮಳ. ತುಂಬ
ಚೆನ್ನಾಗಿದೆ, ಸವಿಯಲು ತುಂಬ ರುಚಿಯಾಗಿರುತ್ತದೆ. ಈಗ ಕಾಳು ಚೆನ್ನಾಗಿ ಬಾಯ್ಲ್ ಆಗಿದೆ, ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸಾರು ಕೂಡ ರೆಡಿ ಆಗಿದೆ, ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತೊಗರಿ ಕಾಳಿನ ಬಸ್ಸಾರು ಹಾಗೂ ತೊಗರೆ ಕಾಳಿನ ಪಲ್ಯ ರೆಡಿಯಾಗಿದೆ ಸವೆಲು, ಜೊತೆಗೆ ಬಿಸಿಯಾದ ಅನ್ನ. ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿ ಹಾಗೂ ಟೇಸ್ಟಿಯಾಗಿರುತ್ತದೆ. ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಪ್ರೈಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಮಾಡೋದ್ರಿಂದ ಮುಂದಿನ ವಿಡಿಯೋಗೆ ನೋಟಿಫಿಕೇಷನ್ ಆಗುತ್ತದೆ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.